हाय फ्रेंड्स निम्गे एलिमेंट्स मत्ते अट्रिब्यूट्स अंद्रे एनु अंत गोत्तागिदे नावु नम्म फर्स्ट HTML डॉक्यूमेंट न बरेयुवंत समय सो ई वीडियोदल्लि नावु HTML डॉक्यूमेंट स्ट्रक्चर हेगिरुत्ते मत्ते केलवोंदु इंपॉर्टेंट टैग्स अंद्रे हेड टैग बॉडी टैग HTML टैग इदन्नेल्ल हेगे उपयोगिसोदु अंत नोडोण ಈಗ ನಾವು ಒಂದು HTML ಡಾಕ್ಯುಮೆಂಟ್ ಒಳಗಡೆ ಆ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೋಡೋಣ ಯಾವುದೇ HTML ಡಾಕ್ಯುಮೆಂಟ್ಸ್ ನೋಡಿದ್ರು ಅದು ಈ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ ಮೊದಲನೇ ಲೈನ್ ನಮ್ಮ ಡಾಕ್ಯುಮೆಂಟ್ ಟೈಪ್ ಡಿಕ್ಲರೇಷನ್ ಆಗಿ ಇರುತ್ತೆ ನಂತರ ಒಂದು HTML ಸ್ಟಾರ್ಟ್ ಟ್ಯಾಗ್ ಇರುತ್ತೆ ಎಂಡ್ ಅಲ್ಲಿ ಆ HTML ಎಂಡ್ ಟ್ಯಾಗ್ ಇರುತ್ತೆ ಇದರ ಮಧ್ಯ ನಮ್ಮ HTML ಡಾಕ್ಯುಮೆಂಟ್ ಎರಡು ಸೆಕ್ಷನ್ ಆಗಿ ಡಿವೈಡ್ ಆಗಿರುತ್ತೆ ಒಂದು ಹೆಡ್ ಸೆಕ್ಷನ್ ಇನ್ನೊಂದು ಬಾಡಿ ಸೆಕ್ಷನ್ ಈ ಹೆಡ್ ಸೆಕ್ಷನ್ ನ ಡಿಫೈನ್ ಮಾಡೋದಕ್ಕೆ ಹೆಡ್ ಟ್ಯಾಗ್ ನ ಉಪಯೋಗಿಸ್ತೀವಿ ಇದರೊಳಗಡೆ HTML ಅಲ್ಲಿರುವ ಹೆಡರ್ ಎಲಿಮೆಂಟ್ಸ್ ಇರುತ್ತೆ ಬಾಡಿ ಸೆಕ್ಷನ್ ನ ಡಿಫೈನ್ ಮಾಡೋದಕ್ಕೆ ಬಾಡಿ ಟ್ಯಾಗ್ ನ ಉಪಯೋಗಿಸ್ತೀವಿ ಇದರೊಳಗಡೆ HTML ಬಾಡಿ ಎಲಿಮೆಂಟ್ಸ್ ಇರುತ್ತೆ ಈಗ ಇನ್ನೂ ಒಂದು ಸ್ವಲ್ಪ ಡೀಟೇಲ್ ಆಗಿ ಹೋಗ್ಬೇಕು ಅಂದ್ರೆ ಈಗ ಆಲ್ರೆಡಿ ನಾವು ಡಾಕ್ಯುಮೆಂಟ್ ಟೈಪ್ ಡಿಕ್ಲರೇಷನ್ ಅಂದ್ರೆ ಏನು ಅದ್ ಯಾಕೆ ಉಪಯೋಗಿಸ್ತೀವಿ ಅಂತ ನೋಡಿದೀವಲ್ವಾ ಇದು ನಮ್ಮ ಬ್ರೌಸರ್ಗೆ ಹೇಳತ್ತೆ ಇದು ಒಂದು HTML 5 ಡಾಕ್ಯುಮೆಂಟ್ ಅಂತ ನೆಕ್ಸ್ಟ್ HTML ಟ್ಯಾಗ್ ದಿಸ್ ಇಸ್ ದ ರೂಟ್ ಎಲಿಮೆಂಟ್ ಆಫ್ ಎನ್ HTML ಪೇಜ್ ನೀವು ಯಾವುದೇ HTML ಪೇಜ್ ನೋಡಿದ್ರು ಅದರ ಕಂಟೆಂಟ್ಸ್ ಎಲ್ಲಾನು ಈ HTML ರೂಟ್ ಟ್ಯಾಗ್ ಒಳಗಡೆನೆ ಇರುತ್ತೆ ಸೊ ನಮ್ಮ HTML ಡಾಕ್ಯುಮೆಂಟ್ಸ್ ಅಲ್ಲಿ ಈ ಟ್ಯಾಗ್ ನ ನಾವು ಸ್ಪೆಸಿಫೈ ಮಾಡಲೇಬೇಕು ಹೆಡ್ ಎಲಿಮೆಂಟ್ ಕಂಟೆಂಟ್ಸ್ ಮೆಟಾ ಇನ್ಫಾರ್ಮೇಶನ್ ಅಬೌಟ್ ದ HTML ಪೇಜ್ ಈ ಹೆಡ್ ಸೆಕ್ಷನ್ ಅಲ್ಲಿ ಯೂಶುವಲಿ ಹೆಡ್ಡಿಂಗ್ಸ್ ಇರುತ್ತೆ ಅಂತ ಅನ್ಕೊಂತಾರೆ ಆದ್ರೆ ಅದು ತಪ್ಪು ಈ ಹೆಡ್ ಸೆಕ್ಷನ್ ಅಲ್ಲಿ ನಮ್ಮ ಪೇಜಿನ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಇರುತ್ತೆ ಎಕ್ಸಾಂಪಲ್ ಅಂದ್ರೆ ನಮ್ಮ ಪೇಜ್ ಟೈಟಲ್ ಇರ್ಬೋದು ಅಥವಾ ನಮ್ಮ ಪೇಜ್ ಯಾವ್ದಾದ್ರು ಬೇರೆ CSS ಫೈಲ್ಸ್ ಅಥವಾ ಜಾವಾ ಸ್ಕ್ರಿಪ್ಟ್ ಫೈಲ್ಸ್ ನ ಉಪಯೋಗಿಸ್ತಾ ಇದ್ರೆ ಅದರ ಡೀಟೇಲ್ಸ್ ಇರ್ಬೋದು ಇದೆಲ್ಲಾನು ಈ ಹೆಡ್ ಸೆಕ್ಷನ್ ಅಲ್ಲಿ ಇರತ್ತೆ ಅದ್ರಿಂದ ಈ ಹೆಡ್ ಸೆಕ್ಷನ್ ಅಲ್ಲಿ ಏನಿರತ್ತೆ ಅಂದ್ರೆ ನಮ್ಮ HTML ಪೇಜ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಇರತ್ತೆ ಬಾಡಿ ಎಲಿಮೆಂಟ್ ಡಿಫೈನ್ಸ್ ಅ ಡಾಕ್ಯುಮೆಂಟ್ ಬಾಡಿ ನಮ್ಮ ವೆಬ್ ಪೇಜ್ ಅಲ್ಲಿ ನಾವು ಏನೇ ಕಂಟೆಂಟ್ ಹಾಕಿದ್ರು ಅಂದ್ರೆ ಲಿಂಕ್ಸ್ ಇರ್ಬೋದು ಇಮೇಜಸ್ ಇರ್ಬೋದು ಪ್ಯಾರಾಗ್ರಾಫ್ ಇರ್ಬೋದು ಈ ತರ ಯಾವುದೇ ಕಂಟೆಂಟ್ ಹಾಕಿದ್ರು ಅದು ಬಾಡಿ ಎಲಿಮೆಂಟ್ ಒಳಗಡೆನೆ ಡಿಫೈನ್ ಮಾಡಬೇಕು ಒಂದು ಸಣ್ಣ ಎಕ್ಸಾಂಪಲ್ ನೋಡ್ಬೇಕು ಅಂದ್ರೆ ಈ ತರ ನಾವು ಬರಿಬಹುದು ಡಾಕ್ಯುಮೆಂಟ್ ಟೈಪ್ ಡಿಕ್ಲರೇಷನ್ ಆದ್ಮೇಲೆ HTML ಟ್ಯಾಗ್ ಒಳಗಡೆ ಹೆಡ್ ಸೆಕ್ಷನ್ ಮತ್ತೆ ಬಾಡಿ ಸೆಕ್ಷನ್ ಅಂತ ಡಿಫೈನ್ ಮಾಡಿ ಈ ಹೆಡ್ ಸೆಕ್ಷನ್ ಒಳಗಡೆ ಟೈಟಲ್ ನ ಡಿಫೈನ್ ಮಾಡಿದ್ದೀನಿ ಟೈಟಲ್ ಅಂದ್ರೆ ಏನು ನಮ್ಮ ಪೇಜ್ ಟೈಟಲ್ ಇದು ನಾವು ಯಾವುದೇ ಬ್ರೌಸರ್ ಅಲ್ಲಿ ಈ ಡಾಕ್ಯುಮೆಂಟ್ ಓಪನ್ ಮಾಡಿದ್ರು ಅಲ್ಲಿ ಪೇಜ್ ಟೈಟಲ್ ಡಿಸ್ಪ್ಲೇ ಆಗೋದಕ್ಕೆ ಬರೀತೀವಿ ನೆಕ್ಸ್ಟ್ ಬಾಡಿ ಟ್ಯಾಗ್ ಒಳಗಡೆ ಒಂದು ಪ್ಯಾರಾಗ್ರಾಫ್ ಟ್ಯಾಗ್ ನ ಉಪಯೋಗಿಸಿದ್ದೀನಿ ನೀವು HTML ಪೇಜಸ್ ಯಾವುದೇ ಬರೆಯೋದಕ್ಕೆ ಶುರು ಮಾಡಿದ್ರು ಈ ತರ ಡಿವೈಡ್ ಮಾಡಿಕೊಂಡು ಬರೀಬೇಕು ಇದನ್ನೇ ಪ್ರಾಕ್ಟಿಕಲ್ ಆಗಿ ನೋಡೋಣವಾ ನಾನು ಇಲ್ಲಿ HTML ನ ಬರೆಯೋದಕ್ಕೆ ಒಂದು ಎಡಿಟರ್ ನ ತಗೊಂಡಿದ್ದೀನಿ ನೀವು ನೋಟ್ ಪ್ಯಾಡ್ ಪ್ಲಸ್ ಪ್ಲಸ್ ಅಥವಾ ಸಬ್ಲೈಮ್ ಟೆಕ್ಸ್ಟ್ ಎಡಿಟರ್ ಈ ತರ ಯಾವ್ದು ಬೇಕಾದ್ರೂ ಉಪಯೋಗಿಸ್ಬೋದು ಜೊತೆಗೆ ಒಂದು ಕ್ರೋಮ್ ಬ್ರೌಸರ್ ನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಈ ಫೈಲ್ ನ .html ಅಂತ ಸೇವ್ ಮಾಡಿದ್ದೀನಿ ಈಗ ಸದ್ಯಕ್ಕೆ ಇಲ್ಲಿ ಏನು ಕಂಟೆಂಟ್ ಇಲ್ಲದಿರೋದ್ರಿಂದ ನನ್ನ ವೆಬ್ ಬ್ರೌಸರ್ ಎಂಪ್ಟಿ ಆಗಿ ತೋರಿಸ್ತದೆ ಈಗ ನಾವು ಕಂಟೆಂಟ್ ನ ಆಡ್ ಮಾಡೋಣ ಫಸ್ಟ್ ಏನಿರಬೇಕು ಡಾಕ್ಯುಮೆಂಟ್ ಟೈಪ್ ಡಿಕ್ಲರೇಷನ್ ನಂತರ ರೂಟ್ ಎಲಿಮೆಂಟ್ ರೂಟ್ ಎಲಿಮೆಂಟ್ ಯಾವುದು HTML ಎಲಿಮೆಂಟ್ ಇಲ್ಲಿ ನನ್ನ ಎಡಿಟರ್ ನನಗೆ ಸಜೆಷನ್ ಕೊಡ್ತು ನಿನ್ನ HTML ಡಾಕ್ಯುಮೆಂಟ್ ಈ ರೀತಿ ಇರ್ಬೋದು ಅಂತ ಬಟ್ ನಾನಿಲ್ಲಿ ಸ್ಕ್ರಾಚ್ ಇಂದ ಬರಿತಾ ಇದ್ದೀನಿ ನಾವು ಟ್ಯಾಗ್ಸ್ ಬಗ್ಗೆ ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಜ್ಞಾಪಕ ಇಟ್ಕೊಂಡಿರ್ಬೇಕು ಅಂದ್ರೆ ಯಾವುದೇ ಟ್ಯಾಗ್ ಓಪನ್ ಮಾಡಿದ್ರು ತಕ್ಷಣ ಕ್ಲೋಸ್ ಟ್ಯಾಗ್ ಬರ್ದ್ಬಿಡ್ಬೇಕು ಯಾವ್ದಾದ್ರು ಕ್ಲೋಸಿಂಗ್ ಟ್ಯಾಗ್ ಮಿಸ್ ಆದ್ರೆ ನಮ್ಮ HTML ಫೈಲ್
ಬ್ರೌಸರ್ ಅಲ್ಲಿ ರನ್ ಆಗೋದಿಲ್ಲ. ಈಗ ಇದರೊಳಗಡೆ ಹೆಡ್ ಸೆಕ್ಷನ್ ಅಂತ ಡಿವೈಡ್ ಮಾಡ್ಕೊಂತೀನಿ. ಈ ಹೆಡ್ ಸೆಕ್ಷನ್ ಒಳಗಡೆ ಟೈಟಲ್ ನ ಡಿಫೈನ್ ಮಾಡ್ತೀನಿ. ಫಸ್ಟ್ HTML ಡಾಕ್. ಹೆಡ್ ಆದ್ಮೇಲೆ ಏನ್ ಬರಬೇಕು? ಬಾಡಿ ಸೆಕ್ಷನ್. ಬಾಡಿ ಸೆಕ್ಷನ್ ಒಳಗಡೆ ಒಂದು ಪ್ಯಾರಾಗ್ರಾಫ್ ನ ಡಿಫೈನ್ ಮಾಡ್ತೀನಿ. ವೆಲ್ಕಮ್ ಟು HTML 5 ಕಲಿಯೋಣ ಟ್ಯುಟೋರಿಯಲ್. ಈಗ ಇದನ್ನ ಸೇವ್ ಮಾಡಿ ಇಲ್ಲಿ ನಾನು ರನ್ ಮಾಡಿದ್ರೆ, ಅಂದರೆ ರನ್ ಅಂತಂದರೆ ನೀವು ಎಲ್ಲಿ ಸೇವ್ ಮಾಡಿರ್ತೀರೋ ಅಲ್ಲಿ ಹೋಗಿ ಆ ಫೈಲ್ನ ಡಬಲ್ ಕ್ಲಿಕ್ ಮಾಡಿ ಬ್ರೌಸರ್ ಮೇಲೆ ಓಪನ್ ಮಾಡ್ಬೋದು, ಅಥವಾ ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ ನಿಮ್ಗೆ ಯಾವ ಬ್ರೌಸರ್ ಬೇಕೋ ಆ ಬ್ರೌಸರ್ನ ಕೊಡಬಹುದು. ಇಲ್ಲಿ ನೋಡಿ, ನಾನು ಟೈಟಲ್ ಅಲ್ಲಿ ಕೊಟ್ಟಿದ್ದು ನನಗೆ ಇಲ್ಲಿ ಟೈಟಲ್ ಅಲ್ಲಿ ಡಿಸ್ಪ್ಲೇ ಆಗ್ತದೆ, ಅದೇ ನಾನು ಬಾಡಿಯಲ್ಲಿ ಕೊಟ್ಟಿದ್ದು ಪ್ಯಾರಾಗ್ರಾಫ್ ಇಲ್ಲಿ ನನಗೆ ಡಿಸ್ಪ್ಲೇ ಆಗ್ತಾ ಇದೆ. ನಾನು ಇಲ್ಲಿ ಬಾಡಿಯಲ್ಲಿ ಎಕ್ಸ್ಟ್ರಾ ಕಂಟೆಂಟ್ ಕೂಡ ಆ್ಯಡ್ ಮಾಡ್ಬೋದು. ಇಲ್ಲಿ ಒಂದು H1 ಟ್ಯಾಗ್ನ ಆ್ಯಡ್ ಮಾಡ್ತೀನಿ. H1 ಅಂದರೆ ಹೆಡ್ಡಿಂಗ್ ಅಂತ ಕಂಟೆಂಟ್ನ ಕೊಡ್ತೀನಿ. ಇದಕ್ಕೆ ಕ್ಲೋಸಿಂಗ್ ಟ್ಯಾಗ್ ಕೂಡ ನಾವು ಬರೀಬೇಕು. ಈಗ ಮತ್ತೆ ನಾನು ಫೈಲ್ನ ಸೇವ್ ಮಾಡಿ ರಿಫ್ರೆಶ್ ಮಾಡಿದ್ರೆ ನೋಡಿ, ಹೆಡ್ಡಿಂಗ್ ಕೂಡ ಬಂದಿದೆ. ಈ ಥರ ನಾವು ಸಿಂಪಲ್ HTML ಡಾಕ್ಯುಮೆಂಟ್ಸ್ ಜೊತೆಗೆ ಸ್ಟ್ರಕ್ಚರ್ ಯಾವ ಥರ ಇರಬೇಕು ಅಂತ ನೋಡಿದ್ವಿ. ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮ್ಮ ಫಸ್ಟ್ HTML ಪ್ರೋಗ್ರಾಮ್ನ ಬರೀಬಹುದು. ನೀವು ನಮ್ಮ ವೆಬ್ಸೈಟ್ kalyona.com ಅಲ್ಲಿ ಹೋದರೆ ಈ HTML ಕೋರ್ಸ್ ಜೊತೆಗೆ ಇನ್ನೂ ಎಷ್ಟೊಂದು ಕೋರ್ಸಸ್ ನಿಮಗೆ ಫ್ರೀಯಾಗೇ ಸಿಗತ್ತೆ. ನೀವು ಅದನ್ನು ಎನ್ರೋಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.